Hello, welcome back to my new vlog. Matte Zomato. Nodi Zomato food delivery. So ivattu belige madhyana 12:30 hange on madkolana ankonde, but 12:30 slot sikkila. So matte nan magalige polio drops hakbekittala, so allugu hogidvi, busy agodvi. Matte bandu madhyana 4 o'clock ga on madana andre 4 o'clock slot sikkila, 5 o'clock du slot sikkila nanage, sikkid 5:30 du. So ಎಕ್ಸಾಕ್ಟ್ 5:30 ಈಗ ನಾನೀಗ ಲಾಗಿನ್ ಮಾಡಿ ಹೊರಡ್ತೀನಿ. ಬ್ಯಾಗ್ ಆಚೆ ಇಟ್ಟಿದ್ದೀನಿ, ಧೂಳಾಗಿತ್ತು. ಒಂದು ವೀಕ್ 15 ದಿನ ಆಯಿತು ನಾನು ಝೊಮ್ಯಾಟೊ ಡ್ಯೂಟಿ ಮಾಡಿ. ಸೊ ಅದು ಧೂಳಾಗ್ಬಿಟ್ಟಿದೆ, ಆಚೆ ಇಟ್ಟು ಒದರು ಬಿಟ್ಟು ಇಟ್ಟಿದ್ದೀನಿ. ಈಗ ಹೊರಡೋಣ, ಡ್ಯೂಟಿ ಆನ್ ಮಾಡ್ತೀನಿ. ಸೊ ಬ್ಯಾಗ್ದೆಲ್ಲ ಫೋಟೋ ತೊಗೊಂಡು ಆಲ್ರೆಡಿ ಆನ್ ಮಾಡಿದ್ದೀನಿ, ಬ್ಯಾಗ್ದೇನು ಫೋಟೋ ಕೇಳಿಲ್ಲ. ಬಟ್ ನಾನು ಬ್ಯಾಗ್ ಕ್ಯಾರಿ ಮಾಡ್ತೀನಿ, ಯಾಕಂದರೆ ಈವ್ನಿಂಗ್ ಟೈಮ್ ಪಿಜ್ಜಾ ಅದು ಇದು ಆರ್ಡ್ರ್ ಮಾಡಿ ಬಂದುಬಿಟ್ರೆ ಮತ್ತೆ ಏನಂತಾರೆ ಅದು ಎತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಬ್ಯಾಗ್ ಇರಲಿ ಸೇಫ್ಟಿಗೆ. ಮತ್ತು ಫೋಟೋ ಗಿಟೋ ಎಲ್ಲ ಕೇಳಿದ್ರೆ ಬೇರೆಯವ್ರದ್ದು ಫೋಟೋ ಎಲ್ಲ ಹಾಕೋಕ್ಕಾಗಲ್ಲ. ಫೋಟೋ ಇದು ಹಾಕ್ಬೇಕಂತ ಅವರು ಮಿಡ್ಡಲಲ್ಲಿ ಕೇಳ್ತಾರೆ. ಸೊ ಹಂಗಾಗಿ ಬ್ಯಾಗ್ನೂ ಕ್ಯಾರಿ ಮಾಡ್ತೀನಿ. ಈಗ ಸದ್ಯಕ್ಕೆ 5:30 7:30 ಸ್ಲಾಟಿಗೆ ಹೋಗ್ತಾ ಇದ್ದೀನಿ ನಾನು. ಎಷ್ಟಾಗುತ್ತೆ ಏನೂ ಗೊತ್ತಿಲ್ಲ. ಸೊ ಹೊರಡ್ತಾ ಇದ್ದೀನಿ, ನೋಡೋಣ, ಬನ್ನಿ. ಆದರೆ ನಾನು ವಾಯ್ಸ್ ಇಂದ ವಾಯ್ಸ್ ಓವರ್ ಕೊಟ್ಕೊಂಡೆ ವೀಡಿಯೋ ಮಾಡ್ತೀನಿ, ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ಕವರ್ ಮಾಡ್ತೀನಿ. ಇಲ್ಲ ಅಂದರೆ ಮನೆಗೆ ಬಂದು ರಿಟರ್ನ್ ವಾಯ್ಸ್ ಓವರ್ ಕೊಡ್ತೀನಿ. ಓಕೆನಾ? ಪ್ಲೀಸ್ ಸಪೋರ್ಟ್ ಮಾಡಿ ಝೊಮ್ಯಾಟೊ ಹುಡುಗಿಯರಿಗೆ, ಡೆಲಿವರಿ ಮಾಡೋರಿಗೆ ಅಂತ ಹೇಳ್ತಾ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ ವೀಡಿಯೋ ಕಂಟಿನ್ಯೂ ಮಾಡೋಣ, ಬನ್ನಿ. ಫೇಸ್ ಸೆಲ್ಫಿ ಎಲ್ಲ ತೊಗೊಂತು. ಸೊ ಈಗ ಇದನ್ನು ಕೋಟ್ನ ವೇರ್ ಮಾಡ್ತೀನಿ, ಯಾಕೆಂದರೆ ಟೀ ಶರ್ಟು ಅಷ್ಟೊಂದು ಮಂದ ಇಲ್ಲ ಹುಡುಗಿರಿಗೆ, ಇದು ಕಂಫರ್ಟಬಲ್ ಅಲ್ಲ. ಮತ್ತು ಜರ್ಕಿನ್ ಕೊಟ್ಟಿದ್ದಾರೆ, ಜರ್ಕಿನು ನಾನಿರೋ ಸಣ್ಣಕ್ಕೆ ಅದು ಲೂಸ್ ಲೂಸು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಸೆಕೆಯಲ್ಲಿ ಜರ್ಕಿನ ಹಾಕ್ಕೊಂಡೆಲ್ಲ ಓಡಾಡೋಕ್ಕಾಗಲ್ಲ. ಸೊ ಅದಕ್ಕೆ ಕೋಟ್ ಹಾಕ್ಕೊತೀನಿ ಮೇಲೆಗಡೆ. ಸಪೋಸ್ ಅಲ್ಲೆಲ್ಲಾದರೂ ಸೆಲ್ಫಿ ಕೇಳಿದ್ರೆ ತೆಗಿಬೋದು, ತುಂಬ ಅಕ್ವರ್ಡಾಗಿ ಕಾಣಿಸುತ್ತೆ, ಅಷ್ಟು ತೆಳ್ಳಕ್ಕಿದೆ ಇದು ಟೀ ಶರ್ಟು. ಸೊ ಅದಕ್ಕೋಸ್ಕರ ಕೋಟ್ ಹಾಕ್ಕೊತೆ. ನೀವು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಅಂತ ಯಾರಾದ್ರು ಕಮೆಂಟ್ ಮಾಡಬೇಡಿ. ಸೊ ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಅವರು ತುಂಬ ತೆಳ್ಳಗಿರುವಂಥ ಟೀ ಶರ್ಟ್ನ ಕೊಟ್ಟಿದ್ದಾರೆ. ಸಾಧ್ಯವಾದರೆ ನಾಳೆ ಅಥವಾ ನಾಳೆ ಯಾವುದಾದ್ರು ವೀಡಿಯೋಲಿ ಕ್ವಾಲಿಟಿ ಹೇಗಿದೆ ಅಂತ ಟೀ ಶರ್ಟ್ನ ತೋರಿಸ್ತೀನಿ. ಇನ್ನೊಂದು ಟೀ ಶರ್ಟ್ ಇದೆ, ಈಗ ಹುಡುಕಿ ಎತ್ತಿ ತೋರಿಸೋಷ್ಟು ಟೈಮ್ ಇಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಎಸ್, ಹೊರಟು ಬ್ಯಾಗನ್ನು ಗಾಡಿಗೆ ಇಟ್ಕೊಳ್ಳೋ ಜೊತೆಗೆ ಸಾಕಾಯಿತು. ಇಟ್ಕೊಂಡು ಫಸ್ಟ್ ಆರ್ಡ್ರ್ ಬಿತ್ತು, ಹೊರಡ್ತಾ ಇದ್ದೀನಿ. ಫಸ್ಟ್ ಆರ್ಡ್ರ್ ಪಿಕಪ್ ಮಾಡಿಕೊಂಡು ಹಾಕ್ಬಿಟ್ಟು ಇನ್ನೊಂದು ಆರ್ಡ್ರ್ ಬಿತ್ತು, ಇನ್ನೊಂದು ಆರ್ಡ್ರ್ ಅಂತ ವೇಟ್ ಮಾಡ್ತಾ ಇದ್ದೆ. ಮಲ್ಟಿ ಆರ್ಡ್ರೇ ಬಿದ್ದಿತ್ತು, ಒಂದು ತೊಗೊಂಡು ಇನ್ನೊಂದು ವೇಟ್ ಮಾಡ್ತಾ ಇದ್ದೆ. ಸೊ ಇದನ್ನ ಕೂಡ ಕೊಡ್ತಾ ಇದ್ದೀನಿ. ಎಸ್, ನಾಲ್ಕನೇ ಆರ್ಡ್ರ್ ಕೊಟ್ಟು ಬಂದು ತುಂಬ ಹೊಟ್ಟೆ ಹಸಿತಾ ಇತ್ತು ಅಂತ ಪಾನಿಪುರಿ ತಿಂತಾ ಇದ್ದೀನಿ. ಪಾನಿಪುರಿ ತಿಂದು ಅಲ್ಲಿಂದ ಇನ್ನೊಂದು ಆರ್ಡ್ರ್ ಬಿದ್ದಿರುತ್ತೆ, ಅದನ್ನ ಹೋಗಿ ಪಿಕ್ ಮಾಡ್ಕೊತೀನಿ. ಇದ್ರ ಮಧ್ಯೆ ಒಂದು ಮೂರನೇ ಆರ್ಡ್ರ್ ಬಿದ್ದಿರುತ್ತೆ, ಆ ಆರ್ಡರ್ ಬಂದುಬಿಟ್ಟು ರೆಸ್ಟೋರೆಂಟ್ ಕ್ಲೋಸ್ ಆಗಿದೆ ಅಂತ. ಅಲ್ಲಿ ನನಗೆ ಒಂದು 20 ಮಿನಿಟ್ಸ್ ಟೈಮ್ ವೇಸ್ಟ್ ಆಗುತ್ತೆ, ನಂಗೆ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಸೊ ನೆಕ್ಸ್ಟ್ ಆರ್ಡರ್ ತೊಗೊಂಡೋಗಿ ಡೆಲಿವರಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಒಂದು ಕತ್ಲು ಹೇಳ್ತಾ ಇದ್ದೀನಿ ಕತ್ಲು ಅಂತ. ಲಿಫ್ಟ್ ಹೋಗ್ತಾ ಇದ್ದೀನಿ, ಲಿಫ್ಟಲ್ಲಿ ವೀಡಿಯೋ ಮಾಡ್ಬೋದು ಇಲ್ವಾ ಗೊತ್ತಿಲ್ಲ, ಬಟ್ ಮಾಡಿದ್ದೀನಿ. ಈಗ ಮತ್ತೆ ಮಲ್ಟಿ ಆರ್ಡರ್ ಬಿದ್ದರೆ ಈಗ ಆಲ್ರೆಡಿ 7:40 ಟೈಮು. ಸೊ ಒಂದು ಆರ್ಡರ್ ಪಿಕ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಆರ್ಡರ್ ಪಿಕ್ ಮಾಡಿಕೊಂಡು ಡೆಲಿವರಿ ಮುಗಿಸ್ಬಿಟ್ಟು. ಎಸ್, ಅಲ್ಲಿಂದ ಹೊರಟೆ ಸ್ವಲ್ಪ ತುಂಬ ಕ್ರಮಿಸಿ ಕ್ರಮಿಸಿಯಾಗಿ ಎಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಅಷ್ಟು ಹಿಂದಿಂದ ಆರ್ಡರು. ಹಂಗೆ ಹಿಂದಿಂದ ಹೋಗ್ಕೊಡೋದು ಕಸ್ಟಮರ್ಸು ಅಲ್ಲಿ ನಮಗೆ ರೆಸ್ಟೋರೆಂಟಲ್ಲಿ ವೆಯ್ಟ್ ಮಾಡೋದ್ರಿಂದ ಫೋನ್ ಬೇರೆ ಮಾಡೋರು, ವೀಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಒಂಥರ ಫುಲ್ಲು. ಹೆಂಗೆ ಹೋಯ್ತು 3.5 ಅವರ್ ಅಂತಲೇ ಗೊತ್ತಾಗಲಿಲ್ಲ ನಮಗೆ. ಎಸ್, ಈಗ ಮನೆಗೆ ಬಂದೆ, 9:07 ಏನೋ ಆಗಿದೆ. ಬೇಗನೇ ಆಫ್ ಮಾಡಿದೆ, 9:30 ಡ್ಯೂಟಿ ಇತ್ತು. ಅಲ್ಲೆಲ್ಲೂ ವಾಶ್ರೂಮೇ ಸಿಗಲಿಲ್ಲ ನನಗೆ, ವಾಶ್ರೂಮ್ ಫೆಸಿಲಿಟೀಸ್ ಇಲ್ಲದೆ ಇರೋದ್ರಿಂದ ಬೇಗನೆ ಆಫ್ ಮಾಡ್ಕೊಂಡು ಬಂದೆ ಮನೆಗೆ. ವಾಶ್ರೂಮ್ಗೆ ಹೋಗೋ ರೀಸನ್ ಇದೆ, ಮತ್ತು ಟೈಮು ಆಗೋಯ್ತು ಇವತ್ತು. ಸಂಡೇ ಬಟ್ ರೋಡಲ್ಲಿ ಯಾರೂ ಜನನೇ ಇಲ್ಲ, ಭಯನೇ ಆಗ್ತಾಯಿತ್ತು. ಸರಿ ಅಂತ ಆಫ್ ಮಾಡ್ಕೊಟ್ಟು ಬಂದೆ. ನಂದು ಇವತ್ತು ಅರ್ನಿಂಗ್ಸ್ ಬಂದು 300 ರುಪೀಸ್ ಆಗಿದೆ. ಇನ್ನೂ ಒಂದು ಹಾಫ್ ಆನ್ ಅವರ್ ಇತ್ತು.
ಸೊ ಅದು ಹಾಫ್ ಆನ್ ಅವರ್ ವರ್ಕ್ ಮಾಡಿದ್ದಿದ್ರೆ ಒಂದು ಇನ್ನೊಂದು 80 ರೂಪಾಯಿ ಆದರೂ ಆಗ್ತಾಯಿತ್ತು. ಬಟ್ ಏನು ಮಾಡೋದು, ಆಫ್ ಮಾಡ್ಕೊಂಡು ಬಂದೆ. ಅದಕ್ಕೆ ಇವತ್ತು ನಾನು ಮಾಡಿದ ಅರ್ನಿಂಗು 300 ರುಪೀಸು. ಅವರ್ಸ್ ಬಂದು 5:30 to 7:30, 8:50 ಮಾಡಿದ್ದೀನಿ ನಾನು ಡ್ಯೂಟಿ. 8:50 ಅಲ್ಲ, ಸಾರಿ, ಈಗ 10 ಮಿನಿಟ್ಸ್ ಆಯಿತು ಆಫ್ ಮಾಡಿ. 8:57, 1 ಅವರ್ ಎಕ್ಸ್ಟ್ರಾ. ಒಂದು 40 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ, ಕಡಿಮೆ ಮಾಡಿದ್ದೀನಿ 4 ಅವರ್ಸಲ್ಲಿ. 3 ಅವರ್ಸ್ 20 ಮಿನಿಟ್ಸ್ ಡ್ಯೂಟಿ ಮಾಡಿದ್ದೀನಿ. ಸೊ 300 ರುಪೀಸ್ ಆಗಿದೆ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಕು ಇನ್ನೊಂದು ಝೊಮ್ಯಾಟೊ ವೀಡಿಯೋದಲ್ಲಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಒಂದು ಕಡೆ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಅಲ್ಲಿ ಜಾಬ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸೊ ನಾ ಟ್ರೈನಿಂಗ್ ಎಲ್ಲ ಆಯಿತು, ಬಟ್ ಏನಂದರೆ ನನಗೆ ಲೊಕೇಶನ್ ಪ್ರಾಬ್ಲಮ್ ಆಗ್ತಾ ಇದೆ. ನಮ್ಮ ಏರಿಯಾದಲ್ಲಿ ಕೆಲಸ ಇದೆ ಅಂತ ತಗೊಂಡಿದ್ದು, ಬಟ್ ಈಗ ನನಗೆ ಹೇಳ್ತಿರೋದು ಅವರು MG ರೋಡಿಂದ ಆ ಕಡೆ ಕೆಲಸ ಹೇಳ್ತಾ ಇದ್ದಾರೆ. ಸೊ ನಾಳೆ ಹೋಗಿ ಮಾತಾಡ್ಕೊಂಬರಬೇಕು. ಸೊ ಫುಲ್ ಡ್ಯೂಟಿ ಅವಸೆ, ನಾಳೆ ಬನ್ನಿ ಅಂತ ಹೇಳಿದ್ದಾರೆ. ಏನು ಮಾತಾಡ್ಕೊಂಡು ರಿಟರ್ನ್ ಹೋಗೋದು ಆ ಥರ ಏನೂ ಹೇಳಿಲ್ಲ. ಸೊ ಹಂಗಾಗಿ ನಾನಿನ್ನು ಡಿಸೈಡ್ ಮಾಡಿಲ್ಲ ಅದಕ್ಕೆ ಹೋಗಬೇಕಾ ಬೇಡವಾ ಅಂತ. ನಮ್ಮ ಏರಿಯಾ ನಿಯರೇಬಲ್ ಎಲ್ಲಾದರೂ ಹಾಕ್ಕೊಟ್ರೆ ಕೆಲಸ ಮಾಡ್ತೀನಿ, ಇಲ್ಲ ಅಂದರೆ ಅದು ತುಂಬ ದೂರ ಆಗೋಗುತ್ತೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ. ಸೊ ಹಂಗಾಗಿ 9 ಅವರ್ಸ್ ಡ್ಯೂಟಿ ಬೇರೆ ಅಲ್ವಾ. ಸೊ ಹೋಗಿ ಬರೋ ಸದ್ಯಕ್ಕೆ ದಿನಾನೇ ಮುಗಿದೋಗಿರುತ್ತೆ, ಮತ್ತು ನನ್ನ ಮಗಳಿಗೂ ಟೈಮ್ ಕೊಡೋಕ್ಕಾಗಲ್ಲ. ಸೊ ನೋಡೋಣ, ನಾಳೆ ಮಾತಾಡಿ ಡಿಸೈಡ್ ಮಾಡ್ತೀನಿ. ಅಟ್ಲೀಸ್ಟ್ ನಿಯರ್ ಅಷ್ಟಿಲ್ಲಾದರೂ ಅದರ ಅರ್ಧದಷ್ಟು ಡಿಸ್ಟೆನ್ಸಲ್ಲಿ ಎಲ್ಲಾದರೂ ಸಿಕ್ಕಿದ್ರು ಹೋಗ್ತೀನಿ. ಸೊ ನಾಳೆ ಡಿಸೈಡ್ ಆಗುತ್ತೆ. ಟ್ರೈ ಮಾಡ್ತೀನಿ ನಾಳೆ ಬೆಳಗ್ಗೆ ಏನಾದರೂ ಡೈಲಿ ವ್ಲಾಗ್ ಮಾಡೋಕ್ಕಾಗುತ್ತಾ ಅಂತ. ಮಾಡೋಕ್ಕಾದರೆ ನಾಳೆ ವ್ಲಾಗ್ ಮಾಡಿ ಹಾಕ್ತೀನಿ, ಓಕೆನಾ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ. ದಯವಿಟ್ಟು ಸಪೋರ್ಟ್ ಮಾಡಿ ಹೊಸ ಹೊಸ ಯೂಟ್ಯೂಬರ್ಸ್ಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬೈ ಬೈ, ಲವ್ ಯು.